ನೀವಿನ್ನೂ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಗಳನ್ನ ನೀವು ನೋಡ್ಬೋದು. ಜೀವನದ ಎಂತಹ ಬೇಡಿಕೆಗಳು ಇದ್ದರೂ ಗಣೇಶನಿಗೆ ಈ 5 ಹೂವು ಅರ್ಪಿಸಿದರೆ ಸಾಕು, ಸಕಲ ಇಷ್ಟಾರ್ಥಗಳು ಈಡೇರುವುದು ಖಚಿತ. ಗಣೇಶನನ್ನು ಎಲ್ಲ ಶುಭ ಸಮಾರಂಭಗಳಲ್ಲಿ ಮೊದಲನೆಯದಾಗಿ ಪೂಜಿಸುತ್ತಾರೆ. ಏಕದಂತ ಗಣಪನಿಗೆ ಪ್ರಿಯವಾಗುವ ಈ 5 ಹೂವುಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಹೂವುಗಳನ್ನು ಗಣೇಶನಿಗೆ ನೀಡುವುದರಿಂದ ಇಷ್ಟಾರ್ಥಗಳು ಈಡೇರುವುದು ಖಚಿತ. ಈ 5 ಹೂವುಗಳ ಮಹತ್ವ ಬಹಳ ಹೆಚ್ಚಿನದು. ಪುರಾಣಗಳಲ್ಲಿ ಈ 5 ಹೂವುಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ. ಮೊದಲನೆಯದಾಗಿ ದಾಸವಾಳ ಹೂವು. ಈ ಹೂವನ್ನು ಸಂಸ್ಕೃತದಲ್ಲಿ ಜಪಕುಸುಮ ಎಂದು ಕರೆಯಲಾಗುತ್ತದೆ. ಈ ಹೂವನ್ನು ಶತ್ರುಗಳ ಕೋಪ ವಿನಾಶಕ್ಕಾಗಿ ಅರ್ಪಿಸಬೇಕು. ಎರಡನೆಯದಾಗಿ ಜಾಸ್ಮಿನ್ ಹೂವು. ಈ ಹೂವಿನ ಸುವಾಸನೆ ಗಣಪನಿಗೆ ಅಚ್ಚುಮೆಚ್ಚು. ಇದನ್ನು ನಿತ್ಯ ಮುಳ್ಳು ಎಂದು ಕೂಡ ಕರೆಯಲಾಗುತ್ತದೆ. ಕುಟುಂಬ ಕಲಹಗಳು, ದಾಂಪತ್ಯದಲ್ಲಿ ವಿರಸಗಳಿದ್ದರೆ, ದೀರ್ಘಕಾಲದ ನ್ಯಾಯಾಲಯದ ತೊಂದರೆಗಳ ಪರಿಹಾರಕ್ಕಾಗಿ ಈ ಹೂವನ್ನು ಗಣೇಶನಿಗೆ ಅರ್ಪಿಸಬೇಕು. ಮೂರನೆಯದಾಗಿ ಸ್ಫಟಿಕ ಹೂವು. ನೀಲಿ ಅಥವಾ ಬಿಳಿ ಹೂವನ್ನು ಮದುವೆ ಸಮಾರಂಭದಲ್ಲಿ ಈ ಹೂವನ್ನು ಪ್ರಥಮವಾಗಿ ಅರ್ಪಿಸಿದರೆ ಸಮಾರಂಭವು ಯಾವುದೇ ವಿಘ್ನ ಇಲ್ಲದೆ ನಡೆಯುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಸ್ಫಟಿಕದ ಹೂವನ್ನು ಗಣೇಶನಿಗೆ ಅರ್ಪಿಸಿದರೆ ಮತ್ತಷ್ಟು ಫಲ. ನಾಲ್ಕನೆಯದಾಗಿ ಚೆಂಡು ಹೂವು. ಈ ಹೂವನ್ನು ದೀರ್ಘಕಾಲದ ಕಾಯಿಲೆಗಳ ಗುಣಕ್ಕಾಗಿ ಗಣೇಶನಿಗೆ ಅರ್ಪಿಸಬೇಕು. ಆರೋಗ್ಯದ ಸಮಸ್ಯೆಗಳಿಗೆ ಚೆಂಡು ಹೂವನ್ನು ಗಣೇಶನಿಗೆ ಅರ್ಪಿಸಿದರೆ ಶುಭ ಫಲ. ಐದನೆಯದಾಗಿ ಅತಿ ಮುಖ್ಯವೆಂದರೆ ಸೇವಂತಿಗೆ ಹೂವು. ಈ ಹೂವನ್ನು ಅರ್ಪಿಸಿದರೆ ಕಣ್ಣು ದೋಷ, ಮಾಟಮಂತ್ರಗಳಿಂದ, ದುಷ್ಟಶಕ್ತಿಗಳಿಂದ, ಭಯಭೀತಿಗಳಿಂದ ಮುಕ್ತಿ ದೊರೆಯುತ್ತದೆ. ಗಣೇಶನಿಗೆ ಈ 5 ಹೂವುಗಳ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ಬಹಳ ಹತ್ತಿರವಾದ ಮಾರ್ಗ ಇದಾಗಿದೆ. ಏಕದಂತ ಗಣೇಶನ ಅನುಗ್ರಹವನ್ನು ಪಡೆಯಲು ತಪ್ಪದೇ ಈ 5 ಹೂವುಗಳನ್ನು ಗಣೇಶನಿಗೆ ಅರ್ಪಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಧನ್ಯವಾದ ಸ್ನೇಹಿತರೆ.